ಈಗ ಅದು ದೊಡ್ಡ ಮೀನುಗಳ ಅಡ್ಡವಾದ ಮೋಸಕೃತ್ಯವನ್ನು ಸತ್ಯವೆಂದು ತಿಳಿದುಕೊಂಡು ತನ್ನ ಯತ್ತಾತನಾದ ಬಂಧು ಬಾಂಧವರನ್ನು ಸ್ಮರಿಸುತ್ತಾ ತನ್ನ ವೈರಿಗಳಾದ ಮೀನುಗಳ ಸಮೂಹದ ಕಡೆ ಬಾಲವನ್ನು ಮಾಡಿ ಹಾ ಪರಮೇಶ್ವರ ಭಕ್ತರು ಪದ್ಮ ದಿವಾಕರ ಎಂದು ತನ್ನ ಹಸುವನ್ನು ಬಿಟ್ಟಂತಾಯಿತು ನೋಡು ಅರ್ಜುನ ಅರ್ಜುನಾರ್ಥನ ಆ ಮರಿ ಮೀನಿನ ತಂದೆಯೋ ಇಲ್ಲವೋ ತಾತನೋ ಬಂದಂತಾಯಿತು ನೋಡು ಎಷ್ಟು ರಭಸದಿಂದ ಬರುವನು ನೋಡು ಆ ರಭಸ ದಾರ್ಭಟಕ್ಕೆ ಸರೋವರದಲ್ಲಿದ್ದ ವೈರಿ ಮೀನುಗಳನ್ನು ನಿರ್ನಾಮ ಮಾಡಿ ಸರೋವರವೆಂಬ ರಾಜ್ಯಕ್ಕೆ ರಾಜನಂತೆ ಇದ್ದು ಮಗನ ವ್ಯಸನ ಮುಂಬಿಟ್ಟು ಎಷ್ಟು ಸುಖದಿಂದ ಇರುವನು ನೋಡು ನಾರಾಯಣ ತತ್ಕಾರಣ ನಾವು ಕೂಡ ಇಂತಪ್ಪ ಸರೋವರದಲ್ಲಿ ಸ್ನಾನ ಮಾಡಿದರೆ ಯುದ್ಧ ದಾಯಾಸವು ಪರಿಹರಿಸಿಕೊಂಬೋಣ ಪಾರ್ಥ ಮುಂದೆ ತಿಳಿಯುವುದು ನೋಡು ಇದರ ಅರ್ಥ ಅರ್ಜುನ ಜನಾರ್ಥನ ನಾವೀರ್ವರು ಪೈಕಿ ಈ ಸರೋವರದಲ್ಲಿ ದಾರು ದಾರು ಬಹಳ ಹೊತ್ತಿನ ಪರ್ಯಂತರ ಮುಳುಗಬೇಕು ನೋಡೋಣ ಬಾ ನಿನ್ನ ಇಷ್ಟವಂತಾಗಲಿ ನಾರಾಯಣ ಎಲಾ ಸಾರಥಿ ದೇವ ಪಾರ್ಥನು ಸಂಪೂರ್ಣ ನೀರಿನೊಳಗೆ ಮುಳುಗಿದಾಗ ಆಯಿತು ಹೌದು ದೇವ ಲಭೋವಾಣಿ ಶಬ್ದದಂತೆ ಅಭಿಮನ್ಯುವಿನ ಮರಣದ ಸಂಗತಿಯನ್ನು ಇವನ ಕರಣಂಗಳಿಗೆ ಕೇಳುವಂತೆ ಮಾಡಿದನು ವಿಜಯನೇ ಮಡಿದನು ನಿನ್ನಯ ಸುತಾನು ವಿಜಯನೇ ಮಡಿದನು ನಿನ್ನಯ ಸುತಾನು ಅಘೋರ ತರಮಾದ ಯುದ್ಧವನು ಮಾಡಿ ಅಘೋರ ತರಮಾದ ಯುದ್ಧವನು ಮಾಡಿ ಕಡೆಗೆ ಮರಣವ ರಕ್ಷಿಸಲು ನಾನು
ರಕ್ಷಿಸಲು ನಾನಿರುವೆನು ಪಾರ್ಥ ಏನಿದು ಮೌನ ಸಲ್ಲದು ತೊಂದರೆ ಏನಿರುವುದು ತೊಂದರೆ ಏನಿರುವುದು ನಿನ್ನ ರಕ್ಷಿಸಲು ನಾನಿರುವೆನು ನಿನ್ನ ರಕ್ಷಿಸಲು ನಾನಿರುವೆನು ಪಾರ್ಥ ಏನಿದು ಮೌನ ಸಲ್ಲದು ತಾರಕ ಜೊತೆಯಾಗಿ ಇರುವೆನ ನಿಗಮ ಗಮಕ್ಕೆ ಸಿಲುಕಾದ ಮಹಿಮನು ಜಗದು ತಾರಕ ಜೊತೆಯಾಗಿ ಇರುವೆನು ಬೆಂಬಲ ನಾಡಿರಲು ಬಂದ ತುಂಬಿದ ಹಂಬುದಿ ಜಲ ದಾಟಿಸುವೆನು ಪಾರ್ಥ ಏನಿದು ಮೌನ ಸಲ್ಲದು ಆಹಾ ಇದು ಏನು ಆಶ್ಚರ್ಯವು ಕುಂತಿ ಪುತ್ರನಾದ ಪಾರ್ಥನು ನಾವೀರ್ವರು ಈ ಸರೋವರದಿ ಮುಳುಗಿದ ಸಮಯದಲ್ಲಿ ಬಿಕ್ಕಿ ಬಿಕ್ಕಿ ದುಃಖಿಸುವುದಕ್ಕೆ ಕಾರಣವೇನು ಕೆಲ ಧನಂಜಯ ನಿನ್ನಗ ತಾವ ತೊಂದರೆಯು ಬಾರದಂತೆ ಕಾದುಕೊಂಡು ಬಂದಿ ಏನು ನಾನು ಇದು ಏನು ನಿನ್ನ ಮನಸ್ಸಿನ ಸಂದೇಹದ ಸಂಗತಿ ಎನ್ನ ಮುಂದೆ ಬೇಳು ಇಂದ್ರತಲೆಯ ನಾನಿರುವ ತಲಕ ನಿನಗೆ ಬಂದಿರುವುದೇನು ಭಯ ನರನೇ ಎನ್ನ ಮಗನು ಹೆಗಗಳ ಪದ್ಮ ಯುಗದೊಳಗೆ ಮಡಿದೆನೆಂದು ಗಗನತ್ತನೆಯು ಕೇಳಿತು ಎನ್ನಗೆ ಹೌದೇನು ಹೃದಯ ದೊಡ್ಡುಗಿಲ್ಲನ್ನು ದಿಕ್ಕಂಬಾಯಮಾನವಾಯಿತು ಅಯ್ಯೋ ಎನ್ನ ಮನಸ್ಸಿಗೆ ಇನ್ನೇನಿದೆ ಮಗನನ್ನು ಕಾಣಲಾರನನ್ನು ದೃಗಗಳಲ್ಲಿ ಕಣ್ಣೀರು ಮಿತಿ ಮೀರಿ ಸುರಿಯುತ್ತಲಿದೆ ಗಳಿ ಗಳಿಗೆ ಬಾಲಕನ ಮೋಗವನ್ನು ನೆನೆಸಿಕೊಂಡರೆ ಮಕ್ಕಳು ತಕ್ಕನೆ ಉರಿಯತ್ತು ಹೊರದುತ್ತಲಿದೆ ಜಗದೊಡೆಯನೇ ಮತ್ತ ಪಾಂಡವನೇ ನಿಜಮುಖದ ಮಗುವಿನನ್ನು ಕಳೆದುಕೊಂಡು ಹರಗಲಿಗೆ ಸಹ ಜೀವಿಸಲಾರನು ಖಗರಾಗಮನೇ ಕಲಿಪಾರ್ತನೆ ಭೂಭಾಗಕ್ಕೋಸ್ಕರ ಕೌರುವರೊಡನೆ ಕಾದಾಡಿ ಏಕನಗರವನ್ನು ಆಡಲಾರನು ಪುತ್ರ ಶೋಕವಂತನಾಗಿ ಸಾರ್ಥಕವಿಲ್ಲದೆ ಈ ಪೃಥ್ವಿಯ ಮೇಲೆ ಇರಲಾರನು ಸತ್ಯ ನಿಧಿಯಾದ ಧರ್ಮಜನಲ್ಲಿಗೆ ಮಾತ್ರ ಸರ್ವತಾ ನಾಂ ಬರಲಾರನು ಕೃಷ್ಣ ಕಿರೀಟಿ ಸಕಲವು ನೀನರಿತು ಭಿತ್ತರಂಗದ ಸುದ್ದಿಯನ್ನು ಎನ್ನ ಮುಂದೆ ಉಸಿರಿತ್ತರೆ ಕುಸುಭೂಷಿಗೆ ಬೆಂಬಲವಾಗಿ ನಾಂ ಹೋಗಿ ಶಿಶುವಿನನ್ನು ಕಾಶ ಪಡೆದಂತೆ ಕರೆದುಕೊಂಡು ಬರುತ್ತಿದ್ದೆನು ಹಿಡಿಯಲಿಲ್ಲ ನಿನ್ನ ಮಾಯ ಮಾತ್ರ ಗೋಪಾಲ ಅಭಿಮನ್ಯುನ ಪ್ರಾಣಕ್ಕೆ ನೀನೇ ಮೂಲ ಅರ್ಜುನ ಜನಾರ್ದನ ರೂಪಾಯಿಯನ್ನು ಈ ಆಟಕ್ಕೆ ಮೆರೆದಂತ ಹನುಮಂತಪ್ಪಣ್ಣನವರಿಗೆ ತಲಾ 100 ರೂಪಾಯಿ ಕೊಡ್ತಾರೆ ಅವ್ರು ಬಂದು ಸ್ವೀಕರಿಸಬೇಕಾಗಿರುತ್ತೆ ಮತ್ತು ಹುಡುಗರು ಲಕ್ಷ್ಮೀಕಾಂತ್ ರೆಡ್ಡಿ ಇವರು ಹಾರ್ಮೋನಿಯಂ ಮಾಸ್ಟರ್ ಅಂತ ಒಂದು ಬಾಗಲೇ ಮುಂಬೈ ಜ್ಞಾನವು ಎತ್ತಲಿಂದ ಬಂದು ಆವರಿಸಿತು ಎಲ್ಲ ಕಂದನಿಂದನೇ ಬಂದಿತ್ತು ಪರಮಾತ್ಮ ಭಾಗ್ಯನೆಂದೆನಿಸಿದ ನಿನ್ನ ಸುಜ್ಞಾನವೆಲ್ಲ ಎತ್ತ ಹೋಯಿತು ಎನ್ನ ಮಗನಿಂದನೇ ಹೋಯಿತು ಪರಮಾತ್ಮ ನಾವೀರುವರು ಇಲ್ಲದ ಕಾಲದಲ್ಲಿ ನಿನ್ನ ತನೆಯನ್ನು ಕೌರುವರೊಡನೆ ದುರದಾತುರನಾಗಿ ಹೋದ ವರ್ತಮಾನವನ್ನು ಹೇಳೆಂದರೆ ನಾನೇನು ಹೇಳಲಿ ನಿನಗೆ ತಿಳಿಯದ ಕಾರ್ಯವು ತಾವದಿರುವುದು ಕೃಷ್ಣ ಅರ್ಜುನ ಜನಾರ್ದನ ಏನು ಅರಿಯದವನ ಮೇಲೆ ನಿಷ್ಠೂರ ಬಾರದವರೆಯನ್ನು ವರಿಸುವೆಯಾ ಕಲಿಪಾರ್ತನೆ ಜಗತ್ಕರ್ತನೆ ಕೂಲಿ ಇಲ್ಲದೆ ನಿನ್ನ ರಥವನ್ನು ಹೊಡೆದು ಕಾಲಾಹರಣ ಮಾಡುವ ಹಾಳಿಗೆ
ಯಾರಿಗೆ? ಇಂಥ ಖಾಲಿ ಮಾತುಗಳನ್ನಾಡಬಹುದೇ? ಸದಾ ನಿನ್ನ ಕಷ್ಟಗಳನ್ನು ಪರಿಹರಿಸುವುದಕ್ಕೆ ಬಿಟ್ಟಿ ಕೆಲಸ ಮಾಡುವವನ ಮೇಲೆ ಇಷ್ಟೊಂದು ಕೋಪವೇತಕ್ಕೆ? ಅರ್ಜುನ, ಜನಾರ್ಥನ, ಅಭಿಮನ್ಯುವಿನ ಸಂಗತಿ ಕಣ್ಣಿಲಿ ಕಾಣದವನನ್ನು ನೋಡಿ ನೋಡಿ ನೀನಾಡುವ ನೋಡಿ ಅನರ್ಥ. ಪುನರ್ಲೋಚನೇ ಮತ್ತೆ ಪಾಂಡವನೇ, ನಿನ್ನ ಮಾಯಾ ಜಾಲದ ಗುಣವೆಲ್ಲ ನಾನು ಬಲ್ಲೆನು. ನೀನು ಬಾಲಕನಿರುವಾಗಲೇ ತಂದೆ ತಾಯಿಯನ್ನು ಶರಮನೆಯಲ್ಲಿ ವಾಸ ಮಾಡಿಸಿದೆ, ಸೋದರ ಮಾವನಾದ ಕಂಸಾಸುರನ ಪ್ರಾಣವನ್ನು ಕಳೆದಿ, ಭಾವ ಮೈದುನಾದ ರುಕ್ಮಾಂಗದನನ್ನು ನಿನ್ನ ಅಣ್ಣನಾದ ಬಲರಾಮನ ಕಡೆಯಿಂದ ಬಡಿಸಿದೆ, ಹಡೆದ ತಾಯಿಯಾದ ರೇಣುಕಿಯ ತಲೆಯನ್ನು ಕೊಡಲಿಯಿಂದ ಈ ಪದವಿಗಿಳಿಸಿದೆ. ಹಿಂದಿರೀಸೇನೆ ಇಂದ್ರತನಯನೇ, ಕೇವಲ ಬಂಧುಗಳಿಗೆ ಮೋಸಗಾರಿಕೆಯನ್ನು ಮಾಡಿದಂತ ಮಹಾಮಹಿಮನು ನೀನು. ಯಕ್ಕೋಚಿತ ನಿನ್ನ ಸೋದರ ಕಳಿಯನಾದ ಅಭಿಮನ್ಯುವಿನ ಪ್ರಾಣವನ್ನು ಉಳಿಸುವೆಯೇನೋ ಮುರಗರಿ, ಆರಿಗೂ ತಿಳಿಯದೋ ನಿನ್ನ ಕಪಟದ ದಾರಿ. ಎಲ ಕಡುಗಲಿಯಾದ ಪಾರ್ಥನೆ, ಜಗತ್ಕರ್ತನೆ, ಬಿಡು ನಿನ್ನ ಬಿಡಿಮುಡಿಗಳನ್ನು ಬೇಗನೆ. ಜಡಮತಿ ಸೋದರ ಮಾವನಾದ ಕಂಸಾಸೂರನನ್ನು ಈ ಪೊಡವೆತನಕ್ಕೆ ಕೆಡಿಸಿದನು, ಸಕ್ಕಿನಿಂದ ಕಾದಾಡಲು ಬಂದ ರುಕ್ಮಾಂಗದನನ್ನು ಎನ್ನ ಅಣ್ಣನಾದ ಬಲರಾಮನ ಕಡೆಯಿಂದ ಒಡಿಸಿದನು. ಅರ್ಜುನ, ಜನಾರ್ದನ, ಬಂಧು ಬಾಂಧವರು ಎನ್ನನ್ನು ಅತಿಸಿದವನನ್ನಾಡಿದರೂ ನನಗೆ ಚಿಂತೆ ಇಲ್ಲ. ಅರ್ಜುನ, ಜನಾರ್ದನ, ನಿನ್ನ ತಾತನಾದ ಕಲಿಭೀಷ್ಮನೊಡನೆ ಕಾದಾಡಿ ನೀನೇತಕ್ಕೆ ಸಂಹಾರ ಮಾಡಿದಿ? ನಿನ್ನ ಅಂತಃಕರಣದಿಂದ ಕೃಷ್ಣ. ಇದು ಅಲ್ಲದೆ ನಿನ್ನ ತಂದೆಯಾದ ಇಂದ್ರನ ಕಾಂಡವನವನ್ನು ನೀನೇತಕ್ಕೆ ದಹಿಸಿದಿ? ನಿನ್ನ ಪಾದಾಂತಃಕರಣದಿಂದ ಪರಮಾತ್ಮ. ನಿನ್ನ ಮನ ಬಂದಂತೆ ಮಾತನಾಡಿದರೆ ಫಲವೇನು? ಅರ್ಜುನ, ಜನಾರ್ದನ, ಆಯುಷ್ಯ ಮುಗಿದ ತಕ್ಷಣವೇ ದಾರು ಕಡೆಯಿಂದಲಾದರೂ ಮರಣ ಬರುವುದು, ಅದನ್ನು ತಪ್ಪಿಸಲು ದಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಜನಾರ್ದನ, ಅವರವರ ಕರ್ಮಾನುಸಾರವಾಗಿ ವಾರಿ ಜ್ಯೋತ್ಮವನ್ನು ಬರೆದ ಲಿಖಿತಕ್ಕೆ ದಾರು ಮಾಡುವುದೇನಿದೆ? ಫಲ್ಗುಣ ಪರಮಾತ್ಮ, ಅಭಿಮನ್ಯುವಿನ ಸಂಗತಿ ತಿಳಿಯಬೇಕಾದರೆ ಧರ್ಮದ ನಲ್ಲಿಗೆ ಹೋದರ ಸುತನ ನಿಜ ಸ್ಥಿತಿಯು ತಿಳಿಯಬಹುದು. ಗಾಂಡೀವಿ, ಬಿಡುಬಿಡು ಯೋಚನೆ ಯಾತಕ್ಕೆ ಮಾಡುವಿ? ಹಜ್ಞಾನವೆಂಬ ಅಂಧಕಾರಕ್ಕೆ ಸುಜ್ಞಾನವೆಂಬ ಸೂರ್ಯೋದಯನಾದ ಮುರಹರ, ಕ್ಷೀರಾಪ್ತಿಯಲ್ಲಿ ಉದ್ಭವಿಸಿದ ಲಕ್ಷ್ಮೀವರ, ನೀನು ಭುವನ ಕುಕ್ಕಿಯಾಗಿಯೂ ಜಗದ್ವ್ಯಾಪಕನಾಗಿಯೂ ಸರ್ವಾಂತರಯಾಮಿಯಾಗಿಯೂ ವೇದಗಳಿಗೆ ಸಿಲುಕದ ಮಹಾಮಹಿಮನಾಗಿಯೂ ನಿನಗರಿಯದ ಕಾರ್ಯದಾವುದು ನೀನಿಲ್ಲದಿತ್ತೊಡೆ ಈ ಜಗತ್ತಿಲ್ಲಿಗದು? ನಾರಾಯಣ, ಅರ್ಜುನ, ಜಗಜ್ಜೀವ ಜಾಲಂಗಳಿಗೆ ಸೂತ್ರಧಾರಕನಾಗಿ ಅಭಿಮನ್ಯು ನನ್ನ ವೈರಿಗಳ ಕಡೆಗಿಂದ ಕೊನ್ನಿಸಿ ಎನ್ನ ಮುಂದೆ ಏನು ಕಾಣದವನಾಗಿ ಬೇಡುವಿಯಾ? ಕೃಷ್ಣ ಕಿರೀಟಿ, ನಿನ್ನಡಿಯನ್ನ ಧೈರ್ಯ ಶೌರ್ಯ ಚಾತುರ್ಯ ಗಾಂಭೀರ್ಯಾದಿಗಳನ್ನು ನೆನೆಸಿಕೊಂಡರೆ ಕಣ್ಣಿನೊಳಗೆ ನೀರು ತನ್ನಟ್ಟಕ್ಕೆ ತಾನೇ ಉದ್ಭವಿಸಿ ಬರುವವು. ಅವನ ಮುಖಾರವಿಂದ ನೋಡಿ ಇರಲಾರನು ನಾನೊಂದು ಕ್ಷಣ. ಕೃಷ್ಣ ಕಲಿಪಾರ್ತನೆ, ನಿನ್ನ ರಾತ್ರಿ ಪಂಕ್ತಿ ಭೋಜನದಲ್ಲಿ ಹಬ್ಬ ಹಬ್ಬ ಕಪಟ ನಾಟಕನಾದ ಶ್ರೀಗರಿಯನ್ನು ಮಾತ್ರ ನೆಂಬ ಬೇಡವೆಂದು ಹೇಳಿದನಲ್ಲ, ಅವನ ಮಾತು ಈಗ ಸಹಜವಾಗಿ ತೋರಿದಲ್ಲ. ಅಯ್ಯೋ ಶಿವ ಶಿವ, ಅಂತ ಹಸು ಕೂಸಿ ನನ್ನ ಕಳೆದುಕೊಂಡು ಕಾದಾಡಿದರೆ ಬಂದ ಭಾಗ್ಯವೇನಿದೆ? ರುಕ್ಮಿಣಿನಾದ ಧರ್ಮದ ನಲ್ಲಿಗೆ ಮಾತ್ರ ಬರಲಾರನು ನಾನು ಸರ್ವಥ. ರಿಪುಕುಲ ಪಡರಮ್ಮ ವಾರಣ ಕದಂಬಕ್ಕೆ ಇಂಬು ಪಡೆದ ಕುಂಭಸ್ಥಲಮಂ ಭೇದಿಸಿ ಅಂಬರಕ್ಕೆ ಬಲು ಕೊಲಗೆ ಮೃಗ ರಾಜನಂತೆ ಮೆರೆಯುವ ಕದನ ಪ್ರಸಿದ್ಧನಾದ ಧನುಂಜಯನೇ, ಇಡೀ ತೇನು ನಿನಗೆ ಮಂದ ಮದಿವೆಗಲೆ? ಹೌದು ಪರಮಾತ್ಮ. ಧೃತಿ ಗುಂದದೆ ಮತಿಯುತನಾದ ಧರ್ಮದ ನಲ್ಲಿಗೆ ಹೋದರೆ ಸುತನ ನಿಜ ಸ್ಥಿತಿಯು ತಿಳಿಯಬಹುದು. ಅರ್ಜುನ, ಜನಾರ್ಥನ, ತಡಮಾಡದ ರಥವೇರು ಪೃಥ್ವಿಮನೆಡೆಗೆ ಹೋಗುವುದಕ್ಕೆ ಉದ್ದುಕ್ತನಾಗು ಇಂದ್ರ ಸಂಜಾತ ರಿಪುಗಳ ಗರ್ಭ ನಿರ್ಭೀತ. ಅಂಬುಜಾಕ್ಷನೆ, ಮಧ್ಯ ಪಾಂಡವನೇ, ನಿನ್ನಣಿಯನಾದ ಅಭಿಮನ್ಯುನು ಕುಂಬಿ ನೀಸರಡನೆ ಕಾದಾಡಿ ಕರಂಬುಜಗಳೆಲ್ಲ ನಿಂತ ಕಾಲದಲ್ಲಿ ಎನ್ನನ್ನು ಮಾತ್ರ ಎಟ್ಟು ನೆನೆಸಿದನು, ಎಟ್ಟು ಪರಿತಾಪಗೊಂಡು ಕಣ್ಣೀರು ಸುರಿಸಿದನು, ಎಟ್ಟು ಗಂಬಲಿಸಿದನು, ಎಟ್ಟು ಮನ ನಂದು ಮರುಗಿದನು. ಅಯ್ಯೋ ಅಭಿಮನ್ಯುವೇ, ನಿನ್ನ ಪ್ರಾಣಾಹರಣಗೊಳಿಸಿದವನ ಶಿರವನ್ನು ಗಗನಾಂತರಕ್ಕೆ ಆಡಿದರೆ ಎಟ್ಟು ಹೊಡೆದುಕೊಂಡರೂ ಬಂದ ಫಲವೇನಿದೆ? ಕಥಭಾಕ್ಯನಾದನು ಕೃಷ್ಣ, ಕಥಭಾಕ್ಯನಾದನು. ಇರಲಿ ನೋಡೋಣ, ವಿಧಿಷ್ಠರ ನಲ್ಲಿಗೆ ಮಾರುತಗಿಂತ ಮಿಗಿಲಾಗಿ ರಥವನ್ನು ಬಿಡುವ ಭಕ್ತನೋ ತಾರಣ ತಲೆಮಾರಿನ ಹೋರಾಟ ನಡೆಯೋ ಈ ಕ್ಷಣ.
ಸೂತನೇ ಎಲ್ಲ ಅಟವು ತೀರಿದು ಹಿಂದಿಗೆ ಬೇಗನೆ ಪೂರ್ವ ದ್ವೇಷಿಯಾದ ಅಭಿಮನ್ಯುವೆ ನನ್ನ ಚಕ್ರ ಬಿಂಬದ ಕೋಟೆಯೊಳ ಮರಣವಾದ ಸಂಗತಿಯನ್ನು ಪಿತನಾದ ಪಾರ್ಥನಿಗೆ ತಿಳಿಸಿದನು ಹೌದು ದೇವ ಪಕ್ಕೆಯನ್ನ ಕಾರ್ಯ ನೆರವೇರಿತನ್ನು ಕಳಿಯನಾದ ಅಭಿಮನ್ಯುವೆ ನನ್ನ ಉಳುಗಬಾರದೆಂಬ ಎನ್ನ ಮನದರಿಕೆಯು ಹಿಂದಿಗೆ ಕೈಗೂಡಿತು ಮುಂದಿನ್ನು ಇವನೊಡನೆ ತೊಂದರೆ ಎಂಬ ಸಂದೇಹದ ಸಂಗತಿ ಎಂಬುವುದು ಮಾತ್ರ ಇಂದಿಗೆ ನಿವಾರಣೆಯಾಯಿತು ಎಲ ಸಾರಥಿ ದೇವ ಇಂದ್ರ ಸಂಜಾತನಾದ ಅರ್ಜುನನನ್ನು ಧರ್ಮದ ನಲ್ಲಿಗೆ ಕರೆದುಕೊಂಡು ಹೋಗಿ ಇವನಿಗೆ ಪುತ್ರಶೋಕವನ್ನು ಬಿಡಿಸುವನು ಮುಂದೆ ಕೌರವಾದಿಗಳ ಸಂಹಾರ ಮಾಡುವುದಕ್ಕೆ ಪ್ರಯತ್ನ ಮಾಡುವನು ಅಯ್ಯೋ ಕಮಲದಳ ನೇತ್ರನೇ ನಾನು ಸಮರಂಗನ ಮಾಡಿ ಬರುವ ಸಮಯದಲ್ಲಿ ಗತಿಕ್ರಮವಾಗಿ ಅಭಿಮನ್ಯುನ ಬಂಡನ್ನ ಚಂದನವನ್ನ ಆರೋಗಿಸಿ ನೋಡಿ ಮನದೊಳು ಮುರುಗಿ ಮಾತನಾಡಿಸುವಂತ ಎಲ್ಲ ಮನೋ ಬೇಸರವನ್ನು ಪರಿಹರಿಸುವ ತರುಳನು ಹಿಂದೆ ಅದಕ್ಕೆ ಬಾರದಿಗಳು ಅದು ನನಗೆ ತಿಳಿಯದು ಪಾರ್ಥ ಅಯ್ಯೋ ನಾ ಮಂದ ವಾಕ್ಯನಾದನು ಕಂದನಾದ ಅಭಿಮನ್ಯು ನನ್ನ ಕೌರವರು ಕೊಂದರು ಏನು ಎನ್ನ ಮನಸ್ಸಿಗೆ ಬಹು ಸಂದೇಹವಾಗಿ ತೋರುತ್ತದೆ ಲಕ್ಷ್ಮೀಪತಿ ಎನ್ನಿಗೆ ಸ್ವಲ್ಪ ಏನೋ ಅಭಿಮನ್ಯುನ ಸಂಗತಿ ಪಲ್ಗುಣ ಹೇಳುವಿನ ಕೇಳು ಚೆನ್ನಾಗಿ ಹೇಳು ತಿಳಿಯದು ಅಳಿಯ ನಮ ಪಂಚಪ್ರಾಣ ಹೌದು ಪರಮಾತ್ಮ ಏನು ಕಾಣದವನಿಗೆ ನಿನ್ನ ಮಗನ ವರ್ತಮಾನವನ್ನು ಹೇಳೆಂದರೆ ನಾನೇನು ಹೇಳಲಿ ನಿನಗೆ ತಿಳಿಯದ ಕಾರ್ಯವು ತಾವದಿರುವುದು ಪರಮಾತ್ಮ ಅರ್ಜುನ ಜನಾರ್ದನ ನಿನ್ನ ತನಯನು ಪುತ್ರ ಮಿತ್ರರೊಡಗೂಡಿ ಆಟ ಬಾಟದ ಬರದಿ ನಿನ್ನನ್ನು ಮರೆತಿರುವನೋ ಏನು ಇಲ್ಲವೇ ಪತ್ನಿಯರೊಡನೆ ಸುರತಾನಂದದಲ್ಲಿ ಮಗ್ನನಾದನೋ ಏನು ಅರ್ಜುನ ಜನಾರ್ದನ ಇಲ್ಲವೇ ಶತ್ರುಗಳ ನಿರ್ಮಿಸಿದ ಪದ್ಮಯುಹದಲ್ಲಿ ಮೃತ್ಯು ಹೊಂದಿದನೋ ಏನು ಅಯ್ಯೋ ಶ್ರೀಗರಿ ಏನು ಮೋಸವನ್ನು ಮಾಡಿ ಕುಳಿತಿ
ಪರಮಾರ್ಥ? ತತ್ಸಂಗತಿ ತಿಳಿಯಬೇಕಾದರೆ ಧರ್ಮದ ನಲ್ಲಿಗೆ ಹೋದರೆ ಸುತಲ ನಿಜ ಸ್ಥಿತಿಯು ತಿಳಿಯಬಹುದು. ತಿಳಿಯಬಹುದು ಗಾಂಧೀವಿ ಬಿಡಿಬಿಡಿ ಯೋಚನೆ ಯಾತಕ್ಕೆ ಮಾಡುವಿ? ಅಯ್ಯೋ ಮುರಾಂತಕನೇ, ಕಾಣಲಾರನೋ ಅಭಿಮನ್ಯುವಿನ ಮುಖವನ್ನು ಬೇಗನೆ. ಧರುಣಿ ತೊಲಗದ ಗಗನದಂತೆ, ಪಂಕೇರುಗ ಇಲ್ಲದ ಸರಸ್ಸನ್ನು ಕಂಡಂತೆ, ಕೇಸರಿಯ ವಿರಲಾಪವಿಲ್ಲದ ಕಾನನಬೇಕೆ? ಪರಮ ತತ್ವ ವಿಧಾನವನ್ನರಿಯದ ನರನ ವಿದ್ಯಾ ರಚನೆಯಂತೆ ಪುತ್ರನಿಲ್ಲದ ಮೇಲೆ ಈ ಸಂಪತ್ ಪಡಿತವೆಲ್ಲ ಸುಮಬೇಕೆ? ಮುರಹರನೇ, ಮಧ್ಯ ಪಾಂಡವನೇ, ಇಗೋ ನೋಡು, ವೀರ ನಾರಿಯರು ವೀರರಿಗಾಗಿ ರತ್ನ ದಾರುತಿಗಳನ್ನು ತಲೆಗೆಗಳಲ್ಲಿ ತಂದಿಗರು. ಅಭಿಮನ್ಯು ಇಲ್ಲದೆ ಮೇಲೆ ಇವರ ಜಯದುತ್ಸವದ ಹಾರುತಿಗಳು ದಾರಿಗೆ ಬೇಕು. ಅಯ್ಯೋ ಮಗನೇ, ನಿನ್ನ ಸಾಹಸ ಕೊದಗದ ಎನ್ನ ಪಂಥ ಪರಾಕ್ರಮಕ್ಕೆ ಬೆಂಕಿ ಹಚ್ಚಿ ಸುಡಲೆ. ಭೂಪಾರವಸದ ಕಾಪಕ್ಕೆ ತಡೆಯಲಾರ ಚಿತ್ತ ಚಂಚಲದಿಂದ ಬುಗ್ಗುಗಿಲ್ಲೆನ್ನುವ ರೋಷಾಗ್ನಿಗೆ ಭೂಪಾರವಸದ ಕಾಪಕ್ಕೆ ತಡೆಯಲಾರದ ಕೈಯೋ ಕೈಯೋ ಎಷ್ಟು ಹೊಡೆದುಕೊಂಡು ಬಂದ ಬಲವೇನಿದೆ ಚಡಜಾಕ್ಯನೇ? ಮೊಟ್ಟಲೊಳಗಿನ ಕೊಡು ಭೇದವನ್ನು ವಹಿಸಿಕೊಂಡು ನಾಂಬಣದ ಮಗನನ್ನು ಕೌರವರ ಪಡೆಯೊಳಗೆ ಅಡಗಿಸಿದ್ಯಾ ಕಡಲ ಚೈನ? ನಿನ್ನ ಕಪಟವು ಹಾರಿಗೂ ತಿಳಿಯ. ಸಾಕು ಸಾಕು, ನಿನ್ನ ಸಹವಾಸವೇ ಮುಗಿದಟ್ಟದು. ಶ್ರೀಕೃಷ್ಣ ರಾಜ ಮಗನನ್ನು ಮಾಡಿದೆಯೋ ಅನ್ಯಾಯ. ಎಲ್ಲಾ ಸಾರಥಿ ನರರ ಕಡುದು ಮಾನವು ರಂಜಿಸಿತು. ಈಗ ಮೂರ್ಜಗವಲ್ಲ ಎನ್ನೇನಂದರೂ ಚಿಂತೆಯಿಲ್ಲ. ಅರ್ಜುನನ ಕೋಪ ಜ್ವಾಲೆಯ ರಭಸಕ್ಕೆ ಭುವನ ಬ್ರಹ್ಮಾಂಡ ಬಡಿಯಿತೆಂಬಂತೆ ಸುರ ನಗರಿಯು ನಡಗಿ ಸರ್ವೇಶ್ವರನು ಇದೇನು ದಾಳಿ ಎಂದು ಹರನಂ ನೆನೆದನೇನು? ಈ ದಾತ್ರಿಯ ಮುಹತ್ತ ಆದಿಶೇಷನು ತತ್ತರಗೊಂಡನೇನು? ಮೃತ್ಯು ಪರಮೇಶ್ವರ ಮೊರೆ ಮಕ್ಕಳೇನೇನು? ಸುರನರ ಗರುಡ ಗಂಧರ್ವಾದಿಗಳೆಲ್ಲ ಭಯಭ್ರಾಂತರಾದರಿಂದ ಯಾವತ್ ರಾಜರು ಭೋಗ ಭಾಗ್ಯಂಗಳನ್ನು ಬಿಟ್ಟು ಕೆಪ್ಪಲಾಯನಕ್ಕೆ ಮೈಗೊಟ್ಟರೋ ಏನು? ಎಲ್ಲಾ ಸಾರಥಿ ದೇವ ಯುಧಿಷ್ಠರನಲ್ಲಿಗೆ ಬಂದನು, ರಥವನ್ನು ನಿಲ್ಲಿಸಿದನು. ಈ ಸಮಯದಲ್ಲಿ ಪಾಂಡವರ ಬಳಿ ಹೋಗದಿರುವುದು ನನಗೆ ಲೇಸಾಗಿ ತೋರುವುದು. ಎಲ್ಲಾ ಸಾರಥಿ ದೇವ ಅರ್ಜುನನ ಕೋಪವು ಮೇರೆ ತಪ್ಪಿತು. ನಾನೆಲ್ಲನೆ ಸರಿದುಕೊಳ್ಳುವಿನ ಜಾಗೃತಿ. ನಮ್ಮ ಇಷ್ಟದಂತಾಗಲಿ ದೇವ. ಸೌಂದರ್ಯ ಅತಿಶಯದಿಂದೊಪ್ಪವ ಎನ್ನ ಮನಕ್ಕೆ ಆನಂದವನ್ನು ತೋರಬೇಕನೆ. ಅಗ್ರಜ ಶೌರ್ಯ ಗೋತಗ್ರ ವಿಗ್ರಹನಾದ ಎನ್ನ ಮಗನ ನೋಡುವೆನು. ಸಿಕ್ಕದಿಂದ ಕರೆಯಿತು ಎಂದು ಮುಖ ಚಂದ್ರನ ತಪ್ಪುವ ಅಪರಮಿತ ಸಾಹಸಿಯಾದ ರಿಪು ಕುಲಾಂತಕನ ನಿಪುಣನ ಮುಖವನ್ನು ತೋರಿಸು. ಜಗ ಜಗಿಸುವ ಮಗನ ಮಡಿನ ತವೆಲ್ಲಿ ಆದರೂ ಕಾಣವಲ್ಲವಲ್ಲೋ ಯಮನಂದನ ಒಂದು ಮಾತನ್ನಾಡದೆ ಮೌನದಿಂದ ಖುಷಿಯಲ್ಲೋ ಇಂಕಮ. ನನ್ನು ಕಳೆದುಕೊಂಡು ಹೇಗೆ ಶಾಂತಳಾಗಬೇಕು ಪ್ರಿಯ? ಯುದ್ಧರಂಗಕ್ಕೆ ಕರೆದವರು ಯಾರು ಕಾಂತೆ? ಇದು ಇಲ್ಲಿ ಕುಳಿತಿರುವನು ನೋಡು, ನಿಮ್ಮಣ್ಣನಾದ ಧರ್ಮರಾಯನು ಮಾಡಿ ಕುಳಿತೀಯಲ್ಲ. ಮಗ ಮಾಡ
ಎಷ್ಟು ವಿಧ ವಿಧವಾಗಿ ಹೇಳಿದರು ಎಂಬ ಮಹತನ್ನು ಕೇಳಲಿಲ್ಲ ಪ್ರಿಯ. ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳು. ತಾಮಸವ ಮನದೊಳಗೆ ಇರಿಸಿ ಮಾತ ಶೀಲಾನೋ ಕಾಲನ ಪುರಿಸ
ಈಗಲಾದರೂ ನಿಮ್ಮಣ್ಣನ ಮನಸ್ಸಿಗೆ ತಣ್ಣಗಾಯಿತೆ. ಪಲ್ಲವ, ಕಂದನನ್ನು ಕಳೆದುಕೊಂಡು ಈ ಹಾಳು ರಾಜ್ಯವನ್ನು ಆಳುವುದಕ್ಕಿಂತ ಪ್ರಾಣತ್ಯಾಗ ಮಾಡಿಕೊಳ್ಳುವುದು ಲೇಸಲ್ಲವೇ ರಮಣ? ಮಾಡಿಕೊಳ್ಳುವೆನು ಪ್ರಾಣಹರಣ. ಉಡಗನಾದ ಅಭಿಮನ್ಯು ನನ್ನ ಒಡೆಯನಾದ ಧರ್ಮಜನು ಗಡಿಗಡಿಗಳ ಗೂಢ ದುರಕ್ಕೆ ಹೊರಡುವ ನಂದರ ಬಿಡದ ನೇಮವನ್ನು ಕೊಟ್ಟನೆ. ಅಯ್ಯೋ, ಅಂತ ಕರ್ಣದ ಉನ್ನನಾದನೆ ಕಾಂತೆ. ಅಂತದಿಂದ ತೆರಳುವ ಕಂತು ರೂಪನಾದ ಎಲ್ಲ ಸುತ್ತನಳು ಕಿಂಚುತ್ತಾದರೂ ಕರುಣೆ ಬಾರದ ಓಯಿತೆ ಕಾಂತೆ. ಬಿಡು ನಿನ್ನ ಮನಸ್ಸಿನ ಚಿಂತೆ. ಕಂದ ಮಾ
ಶಿರೋಮಣಿ. ಶ್ರೇಷ್ಠವಾದ ಕಾಂತನನ್ನಗಲಿ ರಂಡಿಯ ಮುಖವನ್ನಿಟ್ಟುಕೊಂಡು ಈ ಭೂಮಂಡಲದಲ್ಲಿ ಸರ್ವತಾ ನಾನು ಜೀವಿಸಲಾರೆ. ಸ್ವಲ್ಪ ಶಾಂತವಾಗಮ್ಮಯ್ಯ. ಭಾವಯ್ಯ ಅಮ್ಮಯ್ಯ, ಅಂಥ ಕಾಂತನನ್ನು ಕಳೆದುಕೊಂಡು ಚಿಕ್ಕ ತಲೆದಲ್ಲಿ ಧಕ್ಕೆ ಮುರಿದ ಪಕ್ಷಿಗಳಂತಾರೆ. ಭಾವಯ್ಯ ಅಮ್ಮಯ್ಯ, ಕಲ್ಲು ಮನಸ್ಸು ಮಾಡಿ ವಲ್ಲಭನಿಂದಲೇ ಪ್ರಾಣ ಬಿಡುವೆನು. ಸಾವಿಗೆ ನೇಮವನ್ನು ಕೊಡು ಸುಭದ್ರ ರಮಣ, ಕಾಂತನನ್ನಗಲಿರಲಾರೆನು. ಕುಸುಮದಳ ನೇತ್ರಿಯಲಾದ ಸೊಸೆ ಶಿರೋಮಣಿ, ಅಯ್ಯೋ ನಿಮ್ಮ ಮುಖಮಂ ನೋಡಿ ದಾಕ್ಷಿಣವೇ ಕಣ್ಣಿನೊಳಗೆ ನೀರು ತನ್ನಷ್ಟಕ್ಕೆ ತಾನೇ ಉದ್ಭವಿಸಿ ಬರುವವು. ಅಮ್ಮ ಕನಕಾಂಗಿಯೇ, ಮಾವಿಯ ಪ್ರತಾಪೋ ದೀಪಿತನಾದ ಎನ್ನ ಪುತ್ರ ನಳಿದ ಮೇಲೆ ನಿಮಗೆ ಸುಖವೆತ್ತಣದು? ಕವಿಮನ್ಯನ ಹಿಂದೆ ನಿಮ್ಮ ಸಡಗರವೆಲ್ಲ ಹೋಯಿತು. ಜಡಜೋದ್ಭವನು ನಿಮ್ಮ ಬಣೆಯಲ್ಲಿ ಇಂಥ ಬರಹವನ್ನು ಬರೆದಿರುವನೆ. ಪಡೆದ ಮಗನಂ ಕೌರುವರೊಡನೆ ನಾನಿಲ್ಲದ ವೇಳೆಯನ್ನು ಕದನ ಮಂಡಲಕ್ಕೆ ಕಲಗಿ ನಮ್ಮೆಲ್ಲರಿಗೆ ಇಂಥ ದುಃಖಮಂ ತಂದೊಡ್ಡಿದನು. ಅಯ್ಯೋ ಶಿವ ಶಿವ, ಏನು ಮೋಸವಾಯಿತು? ನಮ್ಮ ಬಾಳ್ವೆಯೆಲ್ಲ ಸುಟ್ಟು ಹೋಯಿತು. ಅತ್ಯಧಿಕ ಬಲಶಾಲಿಗಳು ನಾವಿದ್ದು ಪುತ್ರನು ಪರದೇಶಿ ಆಗಿಬೋದನೆ. ಚಿತ್ತದ ಪಿತೆಗೆ ಗೊತ್ತಿತ್ತು, ಎನ್ನ ಮಗನ ಕುತ್ತಿಗೆಯನ್ನು ಕೊಯ್ಸಿದನೆ ಅಂತಕನ ಪುತ್ರನೇ. ಕಂದು ಬಿದರಂತೆ ಬರುವ ಅಭಿಮನ್ಯುನ ಪ್ರಾಣಕ್ಕೆ ಮೂಲವಾದೇನೋ ಧರ್ಮರಾಯ? ಯುದ್ಧಕ್ಕೆ ಹೋಗಬೇಡೆಂದು ಹೇಳುವುದಕ್ಕೆ ನಿನ್ನ ನಾಲಿಗೆಯನ್ನು ಉಳುಮಿದ್ದೆ. ಮಾವಿಯ ಕಾಂತನಿಗೆ ಎಷ್ಟು ವಿಧವಾಗಿ ಹೇಳಿದರೂ ಒಂದೇ ಹಠವನ್ನು ಹಿಡಿದು ಹೋದನು. ಏನಂದು ನಿಮ್ಮ ಬಳಿ ಅಮ್ಮಯ್ಯ? ಅಮ್ಮಯ್ಯ ಶ್ರೀ
ಚಿಕ್ಕತನದಲ್ಲಿ ರಂಡಿಯ ಮುಖ ಹೊತ್ತು ಬಾಳುವುದಕ್ಕಿಂತ ಪ್ರಾಣ ಬಿಡುವುದು ಲೇಸಲ್ಲವೇನು? ಸ್ವಲ್ಪ ಶಾಂತಲಾಗುವಯ್ಯ. ಮಗುಯ್ಯ ಹೇಳಿದನು ಕೇಳು. ಏನು ಚೆನ್ನಾಗಿ ಹೇಳು. ಪ್ರಾಣ ಕಾಂತನ ನಮ್ಮ ಕರ್ಮವೇ ಹೀಗಿರಲು ಆತನು ಹೇಗೆ ತಿರುಗಿ ಬಂದ? ಚಿಕ್ಕ ವಯಸ್ಸಿನಲ್ಲಿ ರೆಕ್ಕೆ ಕಳೆದುಕೊಂಡ ಪಕ್ಷಿಯಂತಾದೆವು. ಸುಭದ್ರಾರಮಣ, ಪತಿಯ ನಗಲಿ ಇರಲಾರೆವು ನಾವು ಒಂದು ಕ್ಷಣ. ಉತ್ತಮ ಗುಣಾತಿಶಯಳಾದ ಉತ್ತರಿ, ನಿಮ್ಮ ಮುತ್ತೈದು ತನಕ್ಕೆ ಭಂಗಮಂ ತಂಬಟ್ಟಿದನು. ಈ ಧರ್ಮಜನಂಬ ಮರಮಗೇಡಿ ಕಣ್ಣ ತಿಳಿಯದ ಮಾಡು ನಿಮ್ಮ ಯಕ್ಷನ. ಪ್ರತಿಹಳಿದ ಸತಿಯಲ್ಲ ಮುಖದಂತೆ, ನಾಯಕ ರತ್ನವಿಲ್ಲದ ಪದಕದ ಹಾರದಂತೆ, ದೈವಸ್ತುತಿ ಇಲ್ಲದ ಕಾವ್ಯ ರಚನೆಯಂತೆ, ಅಭಿಮತ ಇಲ್ಲದ ಮೇಲೆ ನಿಮ್ಮ ಸ್ಥಾನವೆಲ್ಲ ಕಲಾಹೀನವಾದಂತೆ. ಕೌರವರ ಚಕ್ರವ್ಯೂಹವನ್ನು ಶಂಕಿಸದ ಬೆಂಕಿ ಕಚ್ಚಿ ಸುಡುವ ವಿಕ್ರಮ ಹಾಕಿದನು ನಾನಿರಲು. ಹಕ್ಕಿರತೆ ಇಲ್ಲದ ಹಾಗೆ ಚಿಕ್ಕನಾಗಬೇಕು. ಇಂತಹ ಅನ್ಯಾಯವನ್ನು ಮಾಡಿದೆಯೋ ಧರ್ಮಪುತ್ರ, ಮೇಲೆ ಹೇಳಿವೆ ನೀನು ಧರ್ಮನೀತಿ ಎಂಬ ಚಿರಿತ. ಅಮ್ಮಯ್ಯ ಅಮ್ಮಯ್ಯ ಇಂಥ ಬರಹ ಬರೆದನು ಬ್ರಹ್ಮನು, ಯಾರನು ನಿಂದಿಸಿ ಫಲವೇನು ಎನ್ನು Thank you.
ಪರಾಕ್ರಮಿಯಾದ ಪಾರ್ಥ. ಅಮ್ಮಯ್ಯ, ಪತಿಯನ್ನು ಕಳೆದುಕೊಂಡ ನಮ್ಮ ಜೀವನವೇ ವ್ಯರ್ಥ. ಅದೇ ಯಾತಕ್ಕೆ ಸೊಸೆಯ ಶಿರೋಮಣಿ ಮಾವಯ್ಯ. ಅಮ್ಮಯ್ಯ, ಪತಿ ಎನ್ನುವ ಎರಡಕ್ಷರವೇ ಹೋದ ಮೇಲೆ ತಂದೆ ತಾಯಿದ್ದು ಏನು ಪ್ರಯೋಜನ? ಅತ್ತೆ ಮಾವಂದರಿದ್ದರೂ ಬಂದ ಭಾಗ್ಯವೇ. ಮುತ್ತೈದೆ ತನವೆನ್ನುವುದು ಹೊರಟು ಹೋದ ಮೇಲೆ ನಾವಿತ್ತೂ ಪ್ರಯೋಜನವೇನು? ಕಾಂತನನ್ನು ಕಳೆದುಕೊಂಡು ಬಾಳುವುದಕ್ಕಿಂತ ಪ್ರಾಣ ಬಿಡುವುದು ಲೇಸಲ್ಲವೇ ಮಾವ? ಕೊಡು ಎನಗೆ ಸಾವಿಗೆ ನಿಯಮ. ಸಾವಿಗೆ ನಿಯಮವನ್ನು ಕೊಡು. ನಿಮ್ಮ ಮಾವನ್ನು ಸಾವಿಗೆ ನಿಯಮವನ್ನು ಕೊಡುತ್ತಾನೆ ಎಂಬುದನ್ನು ಮಾತ್ರ ಮರಿ. ಅಮ್ಮ ಉತ್ತರಿ ಮಾವಿಯ. ಗಗನಾಂತರಕ್ಕೆ ಆರಿಸುವ ವೀರಾದಿ ವೀರನು ನಾವಿದ್ದು ಪುತ್ರನ ಪರದೇಶಿಯಾಗಿ ಹೋದನಮ್ಮ ಉತ್ತರಿ. ಪಾತ್ರ ಜಾಗದಿಯಲ್ಲಿ ಚೆನ್ನಾಗಿ ಹೇಳು. ಬಹುವಿಧವಾಗಿ ಪಡೆದನು. ಅಸುಳೆ ರೋಷ ವೇಸರಿ ಹೊಸದಿಗೆ ರಿಪುಬಲವನ್ನು ಒರಗಿಸಿ
ಬರುವನೆಂದು ಓದಿದನು. ತಮ್ಮ ಧನುಜಯ ಮಹಾರಾಜ ಹೊಸಬನವನು ಯಾರೆಂದು ಅತ್ಯಂತ ಮುಷಿಕದಿಂದ ಅವರು ಬಸರು ಹೇಳಿ ಹೊಸದಿಯ ಪತಿಯಾದ ಸುಯೋನ ಸುತ ನೂರುಗಳನ್ನು ಕಂಗಡಿಸಿ ಕಳವಳಿಸುವಂತೆ ಮಾಡಿದನು. ಹೊಸರೂರ ಒಳ್ಳೆಯ ಕೀರ್ತಿಯನ್ನು ಸಂಪಾದಿಸಿ ಕಡೆಗೆ ವಾಸವನ ಪಟ್ಟಣ ಸೇರಿದನು. ಇನ್ನೇನಿದೆ ತಮ್ಮನಾದ ಗಾಂಡಿವಿ ಮಗನಾದರು ಇಲ್ಲಿಗೆ ನೆಚ್ಚಿವಿ. ಮುಕುಟವರ್ತನಾದ ಹಾಕ್ರಜನೇ ಭೀಕರೋನ್ಮುತನಾದ ನಕುಲ ಸಹದೇವರು ಗೋದರಾದ ಬಾಲಕನಿಗೆ ನೇಮವನ್ನು ಕೊಟ್ಟು ವೈರಿಗಳ ಸಹೋಗದಲ್ಲಿ ನೂಕಿಸಿಕೊಳ್ಳಬಹುದೇ? ವೀರಾದಿ ವೀರರು ನಾವಿದ್ದು ಪುತ್ರನು ಪರದೇಶಿ ಆಗಿ ಹೋದನೆ. ಹೊರಗಣ ಮಾರಿ ಹೊರಗೆ ಎಂಬಂತೆ ನಾನಿಲ್ಲದ ವೇಳೆಯಲ್ಲಿ ಎನ್ನ ಮಗನನ್ನು ಕೊಲ್ಲಿಸಿದಿರಿ. ನೀರೆಲ್ಲಾರು ಜೀವಿಗಳಾಗಿ ಹಾಗೆಯೇ ಉಳಿದಿರುವಿರಿ. ಹಾರನ್ನಂಬುವುದೇನು ಕಂಡನಾದ ಧರ್ಮರಾಯ, ಮಗನನ್ನು ಮಾಡಿ ಕುಳಿತಿಯಲ್ಲೋ ಅನ್ಯಾಯ. ಆತ್ಮಧಿಕ್ಕರವನಾದ ಪಲ್ಲುಗಳು ನಿಶ್ಚೇಜನ ಮಾತುಗಳೆಂದೇನು ಪ್ರಯೋಜನ? ಹಿರಿಯನಾದ ಆಗ್ರಜನಿಗೆ ಇಂಥ ಕಿರಿಯ ಮಾತುಗಳನ್ನು ಬಳಸಬಹುದೇ? ಆಗ್ರಜನೇ, ಅರಿಯದ ಗರ್ವಂತನಾಗಿ ಇಂಥ ಬಿಡಿ ಮಾತುಗಳನ್ನು ಆಡಿದರೆ ಎಣ್ಣೆಗೆ ಮಾತ್ರ ಸರಿಬಾರದು. ಲೇಷವಾದರೆ ಮೋಸವಿಲ್ಲದ ಅಣ್ಣಯ್ಯನು ನಿನ್ನ ದುರ್ಭಾಷೆಗಳನ್ನು ಕೇಳಿ ಮನಬೇಸರ ಕಂಡು ಕಣ್ಣೀರು ಸುರಿಸಿದರೆ ನಮ್ಮ ವಂಶನಾಶಕ್ಕೆ ಮೂಲವಾದದು. ಧನುಜಾರಿ, ನಿಮ್ಮ ಕಂದನಿಗೆ ಆಗ್ರಜನು ನಿಮ್ಮ ತಂದವಿಲ್ಲದ ವೇಳದಲ್ಲಿ ಹೋಗಬಾರದೆಂದು ಬಹುವಿಧವಾಗಿ ಹೇಳಿದನು. ಅಭಿಮಾನ್ಯನು ಧರ್ಮಜನ ಮಾತು ಉಲ್ಲಂಘಿಸಿದನು. ನೀನು ಸುಮ್ಮನೆ ಮಾತನಾಡಿದರೆ ಬಂದ ಬಲವೇನು? ಆಗ್ರಜನಲ್ಲಿ ತಪ್ಪೇನಿದೆ? ಅಭಿಮಾನ್ಯನ ಮೇಲೆ ಅಂತಃಕರಣ ಇಟ್ಟ ನಕಲಾದ್ರೆ ನಮ್ಮೆಲ್ಲರನ್ನು ಕರೆದು ಬೆಂಬಲವಾಗಿ ಹೋದನು. ಅವನ ಆವೇಶ ಪರಿಮಟಕ್ಕೆ ದಾರ ಮಾಡುವುದೇನು? ಯಮನಂದನಲ್ಲಿ ತಪ್ಪೇ ಅಲ್ಲದೆ ಧನತೆಯ ಬಿಡಲಿಲ್ಲ ಮನದ ಸಂಶಯ.